ನಮಸ್ಕಾರ ವೀಕ್ಷಕರೇ ಇದೇ ಏಪ್ರಿಲ್ ಇಪ್ಪತ್ತನೇ ತಾರೀಕು ಬಹಳ ಭಯಂಕರವಾದ ಅವರಾತ್ರಿ ಅಮಾವಾಸ್ಯೆ ಇದೆ ಈ ವರ್ಷದ ನಾಲ್ಕನೇ ಅಮಾವಾಸ್ಯಾಗಿದ್ದು ಈ ಅಮಾವಾಸ್ಯೆಯಿಂದ ಮುಂದಿನ ತೊಂಬತ್ತೇಳು ವರ್ಷಗಳವರೆಗೂ ಕೂಡ ಶ್ರೀ ವಿಘ್ನ ವಿನಾಯಕ ಗಣೇಶನ ಸಂಪೂರ್ಣ ಕೃಪಾ ಕಟಾಕ್ಷ ಈ ಐದು ರಾಶಿಯವರಿಗೆ ಸಿಗಲಿದೆ ಹಾಗಾಗಿ ಐದು ರಾಶಿಯವರಿಗೆ ಇದೇ ಅಮಾವಾಸ್ಯೆಯಿಂದ ಸಾಕಷ್ಟು ಅದೃಷ್ಟ ದೊರೆಯಲಿದೆ ಇನ್ನು ಇವರು ಸಾಕಷ್ಟು ಅದೃಷ್ಟವನ್ನ ಪಡೆದುಕೊಂಡು ಮನೆಯಲ್ಲಿ ದುಡ್ಡಿನ ಸುರಿಮಳೇನೆ ಸುರಿಯತ್ತೆ ಹೌದು ಅಲ್ಲದೆ ಇವರ ಎಲ್ಲ ಕಷ್ಟಗಳಿಗೆ ಸಂಪೂರ್ಣ ಪರಿಹಾರ ದೊರೆಯುವ ಕ್ಷಣ ಹತ್ತಿರ ಬಂದಿದೆ ಇನ್ನು ಇಷ್ಟೆಲ್ಲ ಲಾಭಗಳನ್ನ ಹಾಗೆ ಅದೃಷ್ಟವನ್ನ ಶ್ರೀ ವಿಘ್ನ ವಿನಾಯಕನ ಕೃಪೆಯಿಂದ ಪಡೆಯುತ್ತಿರುವಂತ ಆ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಗಣೇಶನನ್ನ ಆರಾಧಿಸೋದಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶ್ರೀ ಸಾಯಿ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಮಚಂದ್ರ ಭಟ್ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಸತಿಪತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾರದಾ ಬಾಧೆ ಸಂತಾನ ಭಾಗ್ಯ ಬದುಕಿ ಯೋಗ ಶತ್ರು ನಾಶ ಅತ್ತೆಸುಸೆ ಕಿರಿಕಿರಿ ವ್ಯಾಪಾರಾಭಿವೃದ್ಧಿ ಹಾಗೂ ಆಸ್ತಿ ವಿಚಾರ ಸ್ತ್ರೀ ಪುರುಷ ವಶೀಕರಣ ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರ್ಲಿ ಕೇವಲ ಒಂಬತ್ತು ಗಂಟೆಗಳಲ್ಲಿ ನೂರರಷ್ಟು ಪರಿಹಾರ ಶತಸಿದ್ಧ ಶತ್ರು ನಾಶ ಮಂತ್ರ ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಾರೆ ಈ ಅಮಾವಾಸ್ಯ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿ ದೊರೆಯುವ ಸಾಧ್ಯತೆ ಇದೆ ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನ ಮಾಡುವವರಿಗೆ ಒಳ್ಳೆ ಸಮಯ ಇದಾಗಿದ್ದು ಇವರು ತಮ್ಮ ಬಳಿ ಬಂದಿರುವ ಈ ಅವಕಾಶಗಳನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು ಇನ್ನು ಇವರು ಮುಟ್ಟಿದೆಲ್ಲ ಚಿನ್ನವಾಗುವ ದಿನಗಳು ಇವರಿಗೆ ಹತ್ತಿರ ಬರ್ತಾ ಇರೋದ್ರಿಂದ ಇವರ ವ್ಯಾಪಾರ ಹಾಗೂ ಇನ್ನಿತರ ಉದ್ಯಮಗಳಲ್ಲಿ ಗೆಲುವು ಕಾಣಲಿದ್ದಾರೆ ಈ ಐದು ರಾಶಿಯವರು ಕುಟುಂಬದವರಿಗಾಗಿ ಯಾವುದೇ ರೀತಿಯ ಕಷ್ಟಗಳನ್ನು ಬೇಕಾದರೂ ಎದುರಿಸಲು ಸಿದ್ಧರಾಗಿರುತ್ತಾರೆ ಇನ್ನು ಐದು ರಾಶಿಯವರಿಗೆ ಮೇಲಿರುವ ಎಲ್ಲ ಅಮಾವಾಸ್ಯೆ ನಂತರ ದುಷ್ಟಶಕ್ತಿಗಳು ದೋಷಗಳು ನಾಶವಾಗಿ ಹೋಗುತ್ತೆ ಹಾಗೆ ಯಾವುದೇ ಕೆಲಸದ ಸ್ಥಳದಲ್ಲಿ ಉತ್ತಮ ಗೌರವ ಸ್ಥಾನಮಾನ ಹಾಗೂ ಅವಕಾಶಗಳನ್ನ ತಮ್ಮದಾಗಿಸಿಕೊಳ್ತಾರೆ ಇನ್ನು ಇಷ್ಟೆಲ್ಲ ಲಾಭಗಳನ್ನ ಅದೃಷ್ಟವನ್ನ ಇದೇ ಅಮಾವಾಸ್ಯೆಯಿಂದ ವಿಘ್ನ ವಿನಾಯಕ ಗಣೇಶನ ಕೃಪೆಯಿಂದ ಪಡೆಯುತ್ತಿರುವಂಥ ಆ ರಾಶಿಗಳು ಯಾವುದು ಅಂದರೆ ಮಿಥುನ ರಾಶಿ ಕಟಕ ರಾಶಿ ವೃಷಭ ರಾಶಿ ಧನಸ್ಸು ರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ